ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ್ ಯೋಜನೆ ಗ್ರಾಮೀಣ ಜನರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪಾಲಿಗೆ ವರದಾನವಾಗಿ ಲಭಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಈ ಕುರಿತು ಒಂದು ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಉದ್ದೇಶದಿಂದ ಕಳೆದ ಅಕ್ಟೋಬರ್ 30ರಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯನ್ನು ಆಯುಷ್ಮಾನ್ ಭಾರತ ಯೋಜನೆಯೊಂದಿಗೆ ಜೋಡಿಸಿದ್ದು, ಜನರು ಹಣಕಾಸಿನ ಹೊರೆ ಇಲ್ಲದೆ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡೂ ಯೋಜನೆಗಳನ್ನು ಸಂಯೋಜಿಸಿ ಆರೋಗ್ಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದ್ದು, ನೂರಾರು ಫಲಾನುಭವಿಗಳು ಯೋಜನೆಯಡಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಯೋಜನೆಯಡಿ ಖಾಸಗಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಅತ್ಯಾಧುನಿಕ ಚಿಕಿತ್ಸೆ ದೊರೆಯಲಿದೆ. ಇದರಿಂದ ಜಿಲ್ಲೆಯ ಫಲಾನುಭವಿಗಳು ಹಾಗೂ ನೊಂದವರ ಮುಖದಲ್ಲಿ ಭರವಸೆ ಮೂಡಿಸಿದೆ. ಜಿಲ್ಲಾ ಮೆಗ್ಗಾನ್ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿ ಡಾ. ರಘುನಂದನ್ ಯೋಜನೆಯಡಿ ಎಪಿಎಲ್ ಕಾರ್ಡುದಾರರಿಗೆ 1,50,000 ರೂಪಾಯಿ ಹಾಗೂ ಬಿಪಿಎಲ್ ಚೀಟಿ ಹೊಂದಿರುವವರಿಗೆ 5,00,000 ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ. ಈಗಾಗಲೇ 600ಕ್ಕೂ ಹೆಚ್ಚು ಮಂದಿ ಈ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಒಂದು ಹೊಸ ಯೋಜನೆಯಾಗಿ ನಾವು ರೂಪುಗೊಂಡಿದೆ. ಈ ಯೋಜನೆಯಲ್ಲಿ ಈಗ ಸುಮಾರು ಎಪಿಎಲ್ ಮತ್ತು ಬಿಪಿಎಲ್ ಈ ಎರಡೂ ಕ್ಯಾಟಗರಿಯವರೆಗೂ ಸಹ ಇದರಲ್ಲಿ ಬೆನಿಫಿಟ್ ಇದೆ. ಎಪಿಎಲ್ನವರಿಗೆ 1,50,000 ಅವರಿಗೆ ಬೆನಿಫಿಟ್ ಇದೆ. ಅದೇ ಥರ ಬಿಪಿಎಲ್ನವರಿಗೆ ಈಗ 500,000 ಅವರಿಗೆ ಬೆನಿಫಿಟ್ ಇದೆ. ಇದು ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಆದಮೇಲೆ ನಂಬರ್ ಆಫ್ ಪ್ರೊಸೀಜರ್ಸ್ ತುಂಬ ಜಾಸ್ತಿ ಆಗಿದೆ. ಇದರಿಂದ ಸುಮಾರು ಜನ ರೋಗಿಗಳಿಗೆ ಅನುಕೂಲ ಆಗಿದೆ. ಇದರಿಂದ ಈ ಕುರಿತು ಪ್ರತಿಕ್ರಿಯಿಸಿರುವ ಸ್ಥಳೀಯರಾದ ಲಲಿತಾಬಾಯಿ ತಮ್ಮ ಅಕ್ಕನ ಕಾಲಿಗೆ ಗಾಯವಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದರು. ಈ ವೇಳೆ ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆ ನೆರವಿಗೆ ಬಂತು ಎಂದು ತಿಳಿಸಿದರು. ಸರ್ಕಾರದ ಯೋಜನೆಯಿಂದ ನಮಗೆ ಅನುಕೂಲವಾಗಿದೆ. ಸಾಗರದ ಸುಜಾತ ಟೈಲರಿಂಗ್ ಮೂಲಕ ಜೀವನ ಸಾಗಿಸುತ್ತಿದ್ದ ತಮಗೆ ಅನಾರೋಗ್ಯ ಕಾಡಿದಾಗ ಚಿಕಿತ್ಸೆ ಪಡೆಯಲು ಹಣಕಾಸಿನ ಸಮಸ್ಯೆ ಇತ್ತು. ಆದರೆ ಯೋಜನೆಯಿಂದ ಅನುಕೂಲ ದೊರೆಯಿತು ಎಂದರು. ಆಪರೇಷನ್ಗೆ ಭಾರತ ಸರ್ಕಾರದ ಆಯುಷ್ಮಾನ್ ಯೋಜನೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಯೋಜನೆಯಿಂದ ನನಗೆ ಸಹಾಯ ಮಾಡಿದ್ದಾರೆ. ಈ ಯೋಜನೆಯಿಂದ ನನಗೆ ಹೋದ ಜೀವ ಮತ್ತೆ ಬಂದಂತಾಗಿದೆ. ಈ ಯೋಜನೆಗಳು ಬಡವರಿಗೆ ತುಂಬಾ ಸಹಾಯವಾಗುತ್ತದೆ. ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಫಲಾನುಭವಿ ಅಬ್ದುಲ್ ಸತ್ತಾರ್ ತಮ್ಮ ಪತ್ನಿಯ ಕಾಲು ಮುರಿದ ಕಾರಣ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಚಿಕಿತ್ಸೆ ಕೊಡಿಸುವುದು ಕಷ್ಟವಾಗಿತ್ತು. ಆದರೆ ಆಯುಷ್ಮಾನ್ ಭಾರತ ಯೋಜನೆ ತಮ್ಮ ನೆರವಿಗೆ ಬಂತು ಎಂದು ತಿಳಿಸಿದರು. ಆಯುಷ್ಮಾನ್ ಉಚಿತ ಯೋಜನೆಯನ್ನು ನಮಗೆ ಈ ಹಾಸ್ಪಿಟಲಲ್ಲಿ ದೊರಕಿದೆ. ಬಿದ್ದು ಕಾಲನ್ನು ಫ್ರ್ಯಾಕ್ಚರ್ ಆಗಿತ್ತು, ಮುಖ್ಯವಾದ ನರಾನೇ ಅದರಲ್ಲಿ ಕಟ್ಟಾಗಿತ್ತು. ಈ ಆಸ್ಪತ್ರೆಯಲ್ಲಿ ಅದನ್ನು ಸರಿಯಾಗಿ ನೋಡಿ ಗುಣಪಡಿಸಿ ನಮ್ಮನ್ನು ಸರಿಯಾದ ಟ್ರೀಟ್ಮೆಂಟ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಆರೋಗ್ಯ ಮಿತ್ರ ರವಿಕುಮಾರ್ ಯೋಜನೆ ಉತ್ತಮವಾಗಿದ್ದು ಈವರೆಗೆ 100 ಮಂದಿ ಶಸ್ತ್ರಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವರದಾನವಾಗಿದೆ ಎಂದರು. ಆಯುಷ್ಮಾನ್ ಭಾರತ ಯೋಜನೆಯು ಒಂದು ಚೆನ್ನಾಗಿ ನಡೀತಾ ಇದೆ. ಈ ಯೋಜನೆಯಲ್ಲಿ ಸುಮಾರು 400ಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಾರೆ. ಈ ಯೋಜನೆಯಿಂದ ತುಂಬ ಜನರಿಗೆ ಅನುಕೂಲ ಕೂಡ ಆಗಿದೆ.